ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮಲ್ಲಿ ಎದ್ದ ತಕ್ಷಣ ಪೇಸ್ಟ್ ಮಾಡ್ತಿರೋ ಬಿಡ್ತಿರೋ ಬಾಯಿ ಮುಕ್ಕಳಿಸಿ ಡೈರೆಕ್ಟಾಗಿ ಕುಡಿದ್ರೂ ಏನೂ ಆಗಲ್ಲ ಯಾಕಂದರೆ ಕುಡಿದ್ರಿಂದ ಎನರ್ಜಿ ಬರ್ತದೆ ಬೆಳಗ್ಗೆ ಕುಡಿದು ಸಾಯಂಕಾಲ ಮತ್ತು ಹ್ಯಾಂಗಂದ್ರೆ ಬಾಡಿಯಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡಕ್ಕೆ ಉತ್ಸಾಹ ಇರ್ತದೆ ಇನ್ನು ಮುಂದಿನ ಕ್ಷೇತ್ರ ಚಾಮುಂಡೇಶ್ವರಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರನ್ನ ಸೋಲಿಸ್ಬಿಟ್ಟು ಜಿ ಟಿ ದೇವೇಗೌಡ್ರಲ್ಲಿ ಎಮ್ ಎಲ್ ಎಸ್ ಇಂದ ಅವರು ಜೆಡಿಎಸ್ ಅಲ್ಲಿ ಉಳ್ಕಂಡ್ರು ನಿಂದ ಈಗ ಅವರೇನೆ ಸ್ಟ್ರಾಂಗ್ ಕಂಟೆಂಡರ್ ಅನ್ನೋಕ್ಕಿಂತ ಕ್ಷೇತ್ರದಲ್ಲಿ ಅವರ ಹವಾ ಜೋರಾಗಿದೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಕವೀಶ್ ಗೌಡ ಹೇಮಂತ್ ಕುಮಾರ್ ಅರುಣ್ ಕುಮಾರ್ ಜೊತೆಗೆ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಏನೋ ಕಾಂಗ್ರೆಸ್ನಿಂದ ಅರುಣ್ ಕುಮಾರ್ ಮತ್ತು ಮರಿಗೌಡ ರಾಕೇಶ್ ಪಾಪಣ್ಣ ಯಾರಿಗೆ ಟಿಕೆಟ್ ಸಿಗುತ್ತೆ ಜಿ ಟಿ ದೇವೇಗೌಡರ ವಿರುದ್ಧ ಯಾರು ಸ್ಟ್ರಾಂಗ್ ಕಂಟೆಂಡರ್ ಅನ್ನೋ ಚರ್ಚೆ ನಡೀತಾ ಇದೆ ಬಿಜೆಪಿಯಿಂದ ಯಾರು ಮತ್ತು ಯಾರು ಯಾರು ಅಂತ ಹೌದು ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಅಂತ ಕೇಳ್ತಾ ಇಲ್ಲಿ ಜಿ ಟಿ ದೇವೇಗೌಡರು ಜೆಡಿಎಸ್ ನ ಹಾಲಿ ಶಾಸಕರು ಹೌದು ಅವರು ಕಾಂಗ್ರೆಸ್ಗೂ ಎಮ್ ಎಲ್ ಎ ಹಿಂಗ್ ಓಡಾಡ್ಕೊಂಡು ನಿಮ್ತಾ ಹೋಗ್ಬೋತ್ತೀನಿ ಅಂತ ಬಿಜೆಪಿಗೆ ಬೊಮ್ಮಾಯಿ ಮನೆಗೆ ಓಡಾಡ್ಕೊಂಡು ಅನುದಾನ ಹಾಕ್ಸ್ಕೊಂಡು ನಿಮ್ತಾ ಹೋಗ್ಬತ್ತೀನಿ ಅಂತ ಹೇಳಿ ಮತ್ತೆ ಕಣ್ಣೀರ್ ಹಾಕ್ಬಿಟ್ಟು ಜೆಡಿಎಸ್ ಉಳ್ಕೊ ಹೌದು ಆಗ ಜಿ ಟಿ ದೇವೇಗೌಡರು ಹೆಂಗಿದ್ರು ಓಡೋಗ್ತಾರೆ ಅಂತಬಿಟ್ಟು ಕುಮಾರಸ್ವಾಮಿ ಹೆಜ್ಜೆ ರೆಡಿಯಾಗಿ ನೀವು ಎಮ್ ಎಲ್ ಎಗೆ ಅನ್ಬಿಟ್ಟು ಬಿಟ್ರು ಅವರು ಅಣ್ಣ ಹೇಳಿದ್ಮೇಲೆ ನಮ್ದೇನು ಅಂದ್ಬಿಟ್ಟು ಎಲ್ಲ ಉರುಪಿನಿಂದ ಮಾವನಹಳ್ಳಿ ಸಿದ್ದಗೌಡರು ಸಮೇತ ಎಲ್ಲರೂ ಶುರು ಮಾಡ್ಕೊಂಡ್ರು ಒಂದ್ ರೌಂಡ್ ಆದಂಗ ಅಲ್ಲಿ ಒಂದ್ ಕತೆ ಅಂತ ಮಾಡೇಬ ಚುನಾವಣೆಯ ಯಾರಪ್ಪ ಮುಂದಿದ್ದು ರಾಜಕಾರಣ ನಮ್ದಲ್ವಾ ಅಂತ ಮಾಡಿದ್ರು ಇವ್ರು ಜಿ ಟಿ ದೇವೇಗೌಡರು ಆ ಸೀನ್ ಆದ್ಮೇಲೆ ಅವರೆಲ್ಲ ರೋಚ್ಕದ ಏನ ಹಿಂಗ್ ಮಾಡ್ಬಿಟ್ಟೆ ಅಂತ ಹೇಳಿ ಅವರು ರಂಪಾ ರಾಮಾಯಣ ಮಾಡಿ ಕಾಂಗ್ರೆಸ್ ಮಾಡ್ಕೊಂಡ್ರು ಇಲ್ಲೇನು ಜಿ ಟಿ ದೇವೇಗೌಡರು ಮೊದಲಿನಷ್ಟು ಶಕ್ತಿಶಾಲಿ ಅಲ್ಲ ಕಳೆದ ಬಾರಿ ನೀವು ಚಂದ್ ಹೇಳಿದ್ರಿ ಸಿದ್ದರಾಮಯ್ಯ ಸೋಲ್ಸ್ಬಿಟ್ರು ಅಂತ ಸಿದ್ದರಾಮಯ್ಯನವ್ರನ್ನ ಜಿ ಟಿ ದೇವೇಗೌಡರು ಸೋಲ್ಸಿಲ್ಲ ಸಿದ್ದರಾಮಯ್ಯನವ್ರನ್ನ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವರು ಬಿಜೆಪಿ ಅವ್ರು ಸೇರ್ಕೊಂಡು ಸೋಲ್ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವ್ರನ್ನ ಸೋಲ್ಸುದ್ರು ಅಂತಂದ್ರೆ ಅದಲ್ಲ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಅವ್ರ ಸಮೇತ ಸೇರ್ಕೊಂಡು ಸೋಲ್ಸು ಸೋಲ್ಸುದ್ರು ಜಿ ಟಿ ದೇವೇಗೌಡರು ನಾನೇ ಸಿದ್ದರಾಮಯ್ಯನ ಸೋಲ್ಸ್ತೆ ನಾನು ಒಬ್ಬನೇ ನನ್ನ ಶಕ್ತಿ ಇಲ್ಲಿ ಅಂತಾರೆ ನೆಪ ಮಾತ್ರ ಜಿ ಟಿ ದೇವೇಗೌಡ ಅನ್ನೋದು ಒಂದು ಅಭ್ಯರ್ಥಿ ಅಷ್ಟೇ ಆಗಿದ್ದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರ ಈ ಸರಿ ಹೆಂಗೆ ಸಿದ್ದರಾಮಯ್ಯ ಜಿ ಟಿ ದೇವೇಗೌಡರ ಹಣಿಯಕ್ಕೆ ಜೆಡಿಎಸ್ ನ ಒಂದು ವರ್ಗ ಕಾಂಗ್ರೆಸ್ಗೆ ಇನ್ನೂ ಕೂಡ ಒಂದಷ್ಟು ಸೈಲೆಂಟ್ ಆಗಲ್ಲೇ ಈ ಮಂಜೇಗೌಡ್ರ್ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿಯಿಂದ ತಗೊಂಡು ರನರ್ಅಪ್ ಆಗಿದ್ರಿ ಕ್ಷೇತ್ರದಲ್ಲಿ ಅವ್ರನ್ನ ಎಂ ಎಲ್ ಸಿಲ್ ಸೋಲ್ಸಿ ಅಂತ ಕರೆ ಕೊಟ್ಟಿರೋ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಕಾರಣಕ್ಕೆ ದೇವೇಗೌಡ್ರ ಕಾರಣಕ್ಕೆ ಮಂಜೇಗೌಡರು ಸುಮ್ನೆ ಇರ್ಬೋದೇನೋ ಎಲ್ಲ ಆಟ ಹಾಕ್ಬೇಕು ಮಂಜೇಗೌಡ್ರಲ್ಲಿ ಆಟ ಹಾಕ್ತಾರೆ ಯಾರು ಏನಾರ ಹೇಳಿ ಜಿ ಟಿ ದೇವೇಗೌಡರು ಇವತ್ತು ಮುಂದೆ ಯಾರು ಕ್ಯಾಂಡಿಡೇಟ್ ಅನ್ನೋದ್ಕಿಂತ ಅಕ್ಕಪಕ್ಕದಲ್ಲಿ ಏನ್ ನಡೀತಾ ಅಂತ ನೋಡ್ಕೋಬೇಕು ಬಟ್ ಈಸಿ ಆಗಿಲ್ಲ ಮುಂದಿನ ಕಲಿಗಳು ಯಾರೋ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಕಾಂಗ್ರೆಸ್ ಯಾರು ಅನ್ನೋದ್ರ ಮೇಲೆ ಚುನಾವಣೆ ನಿರ್ಧಾರ ಆಯ್ತದೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಗಂಡು ಗಂಡ್ಯಾರು ಬಿಜೆಪಿ ಗಂಡ್ಯಾರು ಅಂತ ಗೊತ್ತಾಗವ್ರಿಗೆ ಸ್ವಲ್ಪ ನೆಮ್ಮದಿ ಆಗಿರ್ಬೋದು ಅದಾದ್ಮೇಲೆ ಕತೆ ಚೇಂಜ್ ಇಲ್ಲಿ ಎರಡನೇ ವಿಚಾರ ಸತ್ಯನಾರಾಯಣ ಮಗ ರುಣ್ಕುಮಾರ ಮರಿಗೌಡ ರಾಕೇಶ್ ಪಪ್ಪಣ್ಣ ಈ ಸಿದೇಗೌಡ ಎಲ್ಲ ಸೇರ್ಕೊಂಡವರು ಅವರು ಕೂಡ ಕಾಂಗ್ರೆಸ್ ಆಸ್ಪೆಂಟು ಬಿಜೆಪಿ ಮೆಗಾ ಆಪರೇಷನ್ ಕಾಂಗ್ರೆಸ್ನ ಎಕ್ಸ್ ಎಂ ಎಲ್ ಎ ಚಾಮರಾಜದ ವಾಸು ಅವರ ಪುತ್ರ ಕವೀಶ್ ಗೌಡ್ರು ಆಪರೇಷನ್ ಮಾಡ್ಕೊಂಡು ಕರ್ಕವದ ಕ್ಯಾಂಡೆಕ್ಟ್ ಮಾಡ್ತಾವ್ರೆ ಅಂದ್ ಚರ್ಚೆ ಇದೆ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಇಲ್ಲಿ ಚಾಲ್ತಿಯಲ್ಲಿ ಜೀವಂತ ಎಂ ಪಿ ಎಲ್ವ ಇವಕ್ಕೆಲ್ಲ ಸೇರ್ಗೆ ಕ್ಯಾಂಡಿಡೇಟ್ ಮಾಡಲ್ಲ ಅಂತ ರೆಡಿ ಅಂಡ್ ಹೇಮಂತ್ ಕುಮಾರ್ ಅಂತ ಅಂತ ಎಕ್ಸಾ ಭಾಗದ ಮಂಡಲದ ಅಧ್ಯಕ್ಷ ಆಕ್ಟಿವ್ ಆಗಿ ಅವರೆಲ್ಲ ಓಡಾಡ್ತಾ ಇದಾರೆ ಬಿಜೆಪಿ ಸೀರಿಯಸ್ ಆಗಿ ತಗೊಂಡಿದೆ ಚುನಾವಣೆನ ಪ್ರತಾಪ್ ಸಿಂಹ ಮಾತಾರೆ ಜೆ ಟಿ ದೇವೇಗೌಡರ ಕರ್ ಕೂಸ್ಕೊಂಡು ಓಡಾಡೋರು ಬಿಜೆಪಿ ಜೆ ಟಿ ದೇವೇಗೌಡರ ಮೊದಲ ಆದ್ಯತೆ ನಡೀತಾ ಇತ್ತು ಈ ಸರ್ ಅಡ್ಜಸ್ಟ್ಮೆಂಟ್ ಫಿಕ್ಸ್ ರಾಜಕಾರಣ ಇಲ್ಲ ಬಿಜೆಪಿ ಫೈಟಿಂಗ್ ರಾಜಕಾರಣ ಚುನಾವಣೆ ನಾವು ನಾವ್ ಹೇಳ್ತಿದ್ದೆ ಬರೀ ಚಾಮರಾಜ ಕೃಷ್ಣರಾಜ ನಂಜುಂಗೂಡ್ ಬಟ್ ಒಂದಷ್ಟು ಕಡೆ ಈಗ ಬೆಳವಣಿಗೆ ನೀವ್ ಹೇಳದ್ರಿ ಜುಣಸೂರಲ್ಲಿ ವಿಶ್ವನಾಥ್ ಬೆಳವಣಿಗೆ ಹೇಳದ್ರಿ ನಾನು ಆಗ್ಲೇ ಪಿರಿಯಾಪಟ್ನ ಹೇಳ್ದೆ ಬಾರಿ ದೊಡ್ಡ ಗಿರಾಕಿ ಅಂದ್ರೆ ಬಿಸ್ನೆಸ್ಮ್ಯಾನ್ ಕರ್ಕೊಂಡ್ ಹಾಕ್ಬೇಕು ಅಂತ ಅಂತ ಹಂಗಿಲ್ ಮಾಡ್ತವ್ರೆ ಕವೀಶ್ ಗೌಡ ಬಂದ್ರೆ ವಾಸು ಸಾಮಾನ್ಯವಾದ ಮನುಷ್ಯ ಅಲ್ಲ ವಾಸುಗೆ ತಂದೆ ಆದಂತ ಶಕ್ತಿ ಇದೆ ತನ್ ಸಂಧ್ಯಾ ಕಾಲದ ನಾನೇ ರಾಜಕೀಯ ಪಾರ್ಟಿ ಬಿಟ್ಟು ಹೋಗ್ಬೇಕು ಬೇಡ ಅಂತ ಅವ್ರು ಟಿಕೆಟ್ ಆಗಲ್ಲ ಹರೀಶ್ ಗೌಡ್ರಿಗೆ ಹೆಚ್ಚು ಲೆಕ್ಕಾಚಾರ ಇರೋ ಕಾರಣ ವಾಸು ಸೈಲೆಂಟ್ ಆಗಿ ಆಪರೇಟ್ ಮಾಡ್ತವ್ರೆ ಕವೀಶ್ ಗೌಡ ಕವೀಶ್ ಗೌಡ ನಿಮ್ ನೀನ್ ಹಾಳು ಮಾಡ್ಕೊಂಡೆ ಭವಿಷ್ಯ ನಾನ್ ಯಾಕೆ ಹಾಳು ಮಾಡ್ಕೊಳ್ಳಪ್ಪ ನೋಡ್ಕೊತೀನಿ ಬಂದ್ ಕುತ್ಕೊಂಡವ್ರೆ ಕವೀಶ್ ಕ್ಯಾಂಡಿಡೇಟ್ ಆದರೂ ಇಲ್ಲಿ ಟಫ್ ಫೈಟ್ ಬಂದ್ ನಿಂತ್ಕೊಳ್ಳುತ್ತೆ ಇನ್ನೂ ಮಜಾ ಶುರುವಾಗಿಲ್ಲ ರಾಜಕಾರಣದ ಮಜಾ ಅಂತ ಕರೀತಾರಲ್ಲ ಪೊಲಿಟಿಕಲ್ ಮಜಾ ಇನ್ನು ಚಾಮುಂಡೇಶ್ವರಿ ಶುರುವಾಗಿಲ್ಲ ಚಾಮುಂಡೇಶ್ವರಿ ರಿಯಲ್ ಪಿಕ್ಚರ್ ಇದೆ ಬಟ್ ಜಿ ಟಿ ದೇವೇಗೌಡರು ಅವರ ರಾಜಕಾರಣದ ಜೀವನದಲ್ಲೇ ಅತಿ ಕಠಿಣ ಚುನಾವಣೆ ಇದು ಖಂಡಿತವಾಗಲು ಜಿ ಟಿ ದೇವೇಗೌಡ್ರ ರಾಜಕಾರಣದ ಜೀವನದಲ್ಲಿ ಅತಿ ಕಠಿಣ ಚುನಾವಣೆ ಇದು ಯಾಕಂದ್ರೆ ಮಗ ಕೂಡ ಹುಣ್ಸೂರ್ಗೆ ಹೋಗ್ತಾ ಇರೋ ಕಾರಣ ನಿಜ ಮಗ ಅಲ್ಲಿ ಅಪ್ಪ ಇಲ್ಲಿ ಅವ್ರ ಅವ್ರ ಅವ್ರದೇ ನೋಡ್ಕೋಬೇಕಾಗತ್ತೆ ಏನ್ ಬೇಕಾದ ಆಗ್ಬೋದು ಎರಡು ಕಡೆ ಹಾಗಾಗಿ ಜಿಟಿ ದೇವೇಗೌಡರ ರಾಜಕಾರಣದ ಜೀವನದಲ್ಲಿ ಅತಿ ಕಠಿಣ ಚುನಾವಣೆಯನ್ನು ಅವ್ರ ಫೇಸ್ ಮಾಡ್ತಾವ್ರೆ ಪಿಕ್ಚರ್ ಅಭಿ ಬಾಕಿ ಬಾಕಿ ಸದ್ಯಕ್ಕೆ ಜಿಟಿ ದೇವೇಗೌಡರು ಜನವರಿ ತಿಂಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ